ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಐತಿಹಾಸಿಕ ದೇವಸ್ಥಾನವಾದ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಮಹಾನವಮಿ ಅಮಾವಾಸ್ಯ ದಿನವಾದ ಇಂದು ಭಕ್ತರು ಬಂದು ಸೋಮೇಶ್ವರನ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಅಲ್ಲದೆ ದಸರಾ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಅಕ್ಟೋಬರ್ 7 ರಿಂದ 10 ದಿನಗಳ ಕಾಲ ಶ್ರೀ ಸೋಮೇಶ್ವರನಿಗೆ ಸರ್ವ ಬಂಗಾರದ ಕಿರೀಟ ಧಾರಣೆ ಹಾಗೂ ಪ್ರತಿನಿತ್ಯವೂ ಅಭಿಷೇಕ, ಶ್ರೀ ದುರ್ಗಾದೇವಿ ಪಾರಾಯಣ ಹಾಗೂ ವಿಶೇಷ ಪೂಜೆ ಜರುಗು. ಪ್ರತಿನಿತ್ಯ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ನಡೆಯುವುದು. ಅಲ್ಲದೆ ಅಕ್ಟೋಬರ್ 15 ರಂದು ಸೋಮೇಶ್ವರನ ಕಾರ್ಣಿಕ ನುಡಿಯಲಿದ್ದು ಕಾರ್ಣಿಕವನ್ನ ನಾಗಪ್ಪ ಸೋಮಣ್ಣ ಬಿಂಗಿಯವರು ನುಡಿಯುತ್ತಿದ್ದಾರೆ. ಅಲ್ಲದೆ ವಿಶೇಷವಾಗಿ ದೇಶಪಾಂಡೆ ಫೌಂಡೇಶನ್ ಸಣ್ಣ ಉದ್ಯಮೆದಾರರ ಅಭಿವೃದ್ಧಿ ಕಾರ್ಯಕ್ರಮದಡಿ ಉದ್ಯಮಿಗಳ ಬೆಳವಣಿಗೆಗೆ ಸಹಕಾರಿಯಾಗಲು ಉದ್ಯಮಿ ಸಂತೆಯನ್ನ ಸೋಮೇಶ್ವರ ದೇವಸ್ಥಾನದಲ್ಲಿ ಅಕ್ಟೋಬರ್ 14ರಿಂದ 17ರವರೆಗೆ ಆಯೋಜಿಸಲಾಗಿದೆ. ನಾಡ ಹಬ್ಬದ ಪ್ರಯುಕ್ತವಾಗಿ ಪುಲಿಗೇರಿಯ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ದಿನಾಂಕ 7/10/2021 ಘಟಸ್ಥಾಪನಾ ಹಾಗೂ 14/10/2021 ಖಂಡೆ ಪೂಜೆ ಹಾಗೂ 15/10/2021 ಕಾರ್ಣಿಕೋತ್ಸವ ವಿಜಯದಶಮಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿರಂತರ 10 ದಿನಗಳ ಕಾಲ ಭಗವಂತನಿಗೆ ಸ್ವರ್ಣದ ಕಿರೀಟ, ಬಂಗಾರದ ಕಿರೀಟವನ್ನು ಧರಿಸ್ತಾ ಇದ್ದು ಹಾಗೂ ಪ್ರತಿನಿತ್ಯನೂ ದೇವಿ ಪಾರಾಯಣ, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ರುದ್ರಾಭಿಷೇಕ ಹಾಗೂ 10 ದಿನಗಳ ಕಾಲ ನಿರಂತರವಾಗಿ ಅನ್ನದಾಸೋಹವನ್ನು ಸೇವೆಯನ್ನು ಸಲ್ಲಿಸಬೇಕಂತಂದು ಸಮಸ್ತ ಲಕ್ಷ್ಮೇಶ್ವರ ಗ್ರಾಮಸ್ಥರು, ಗುರು ಹಿರಿಯರು, ಸೇವಾ ಟ್ರಸ್ಟ್ ಕಮಿಟಿಯವರು ಹಾಗೂ ಅರ್ಚಕರ ವತಿಯಿಂದ ಈ ಒಂದು ಅನ್ನದಾಸೋಹ ಯಥಾಶಕ್ತಿಯಾಗಿ ಸಾಗ್ತಾ ಇದೆ. ಭಕ್ತಾದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಶ್ರೀ ಸೋಮನಾಥನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಲಕ್ಷ್ಮೇಶ್ವರದ ಪ್ರಸಿದ್ಧವಾದ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ. ಇಲ್ಲಿ ಮಹಾನವಮಿ ನಿಮಿತ್ತ 9 ದಿನಗಳ ಕಾಲ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದು ದರ್ಶನಕ್ಕಾಗಿ ಬಂದಿದ್ದೇವೆ.